ಮೂವರು ಫ್ರೆಂಡ್ಸು ಹೋಟ್ಲಿಗೆ ಹೋಗ್ತಾರೆ ಮೂವರು ಫ್ರೆಂಡ್ಸ್ ಹೋಟ್ಲಿಗೆ ಹೋಗಿ ಒಂದು ಫುಡ್ ಆರ್ಡರ್ ಮಾಡ್ತಾರೆ ಮೂವರು ಕಲಿತು ಒಂದೇ ಫುಡ್ ಆರ್ಡರ್ ಮಾಡ್ತಾರೆ ಆ ಫುಡ್ ವ್ಯಾಲ್ಯೂ ಮೂವತ್ತು ರೂಪಾಯಿ ತೆಲಿಗೆ ಹತ್ತತ್ತು ರೂಪಾಯಿ ಹಾಕಿ ಕೊಡ್ತಾರೆ ತೆಲಿಗೆ ಹತ್ತತ್ತು ರೂಪಾಯಿ ಆದರೆ ಮೂವತ್ತು ರೂಪಾಯಿ ಆಯಿತು ಮೂವತ್ತು ರೂಪಾಯಿ ಕೊಟ್ಟರೆ ಆ ಫುಡ್ ವ್ಯಾಲ್ಯೂ ಒರ್ಜಿನಲ್ ಆಗಿ ಇಪ್ಪತ್ತೈದು ರೂಪಾಯಿ ಇದೆ ಅವ್ರಿಗೆ ಐದು ರೂಪಾಯಿ ಡಿಸ್ಕೌಂಟ್ ಇದೆ ಅಂತ ಹೇಳ್ಬಿಟ್ಟು ಓನರು ಐದು ರೂಪಾಯಿ ವಾಪಸ್ ಕೊಡ್ತಾನೆ ಐದು ರೂಪಾಯಿ ಬಸ್ ಕೊಟ್ಟರೆ ವೆಯ್ಟ್ರು ಅದರಲ್ಲಿ ಎರಡು ರೂಪಾಯಿನ ತನ್ನ ಹತ್ರ ಇಟ್ಕೊಂಡು ಮೂರು ರೂಪಾಯಿನ ಈ ಕಸ್ಟಮರ್ಸಿಗೆ ಕೊಡ್ತಾನೆ ಮೂರು ರೂಪಾಯಿನ ಕಸ್ಟಮರ್ಸಿಗೆ ಕೊಟ್ಟರೆ ಇವರು ಮೂರು ರೂಪಾಯಿ ಅದರಲ್ಲಿ ತೆಲಿಗೆ ಒಂದೊಂದು ರೂಪಾಯಿ ತೊಗೊತಾರೆ ತೆಲಿಗೆ ಒಂದೊಂದು ರೂಪಾಯಿ ತೊಗೊಂಡ್ರು ಈಗ ಅವರು ಕೊಟ್ಟಂಥ ಅಮೌಂಟು ತೆಲಿಗೆ ಒಂಬತ್ತು ರೂಪಾಯಿ ಬಿತ್ತು ಅವಾಗ ಹತ್ತತ್ತು ರೂಪಾಯಿ ಕೊಟ್ಟಿದ್ರು ಈಗ ಒಂಬತ್ತು ರೂಪಾಯಿ ಬಿತ್ತು ಒಂಬತ್ತು ರೂಪಾಯಿ ಆಯಿತು ಒಂಬತ್ತು ಮೂರಲೇ ಇಪ್ಪತ್ತೇಳು ರೂಪಾಯಿ ಆಯಿತು ಅವ್ರ ಟೋಟಲ್ ವ್ಯಾಲ್ಯೂ ಆಮೇಲೆ ವೈಟ್ ಹತ್ರ ಇರೋದು ಎರಡು ರೂಪಾಯಿ ಈಗ ಅವರು ಖರ್ಚು ಮಾಡಿರ್ತಕ್ಕಂಥ ಟೋಟಲ್ ವ್ಯಾಲ್ಯೂ ಇಪ್ಪತ್ತೊಂಬತ್ತು ರೂಪಾಯಿ ಆಯಿತು ಹಾಗಾದರೆ ಅವರು ಕೊಟ್ಟಿದ್ದು ಮೂವತ್ತು ರೂಪಾಯಿ ಅದು ಉಳಿದಿರೋ ಒಂದು ರೂಪಾಯಿ ಹೋಯ್ತು ಇದು ಪ್ರಶ್ನೆ ಉತ್ತರ ಗೊತ್ತಾದರೆ ಕಾಮೆಂಟ್ ಮಾಡಿ